ನಮಸ್ಕಾರ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಯ್, ಹಲೋ, ನಮಸ್ಕಾರ. ಸರಳ ಸಲಹೆಗಳು ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ ಮಹಾದೇವ್. ನಾನಿವತ್ತು ಸೀರೆ ಕುಚ್ಚು ಕ್ರೋಶ ಹಾಕೋದಕ್ಕೆ ಆರಳೆ ದಾರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ನಾವು ಎಷ್ಟುದ್ದ ಆರಳೆ ದಾರ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಸ್ಯಾರಿ ಕುಚ್ಚು ಕ್ರೋಶ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾನು ಒಂದು ತಿನ್ನಾಗಿರೋಂಥ ದಪ್ಪ ಆಗಿರೋಂಥ ಒಂದು ಕಾರ್ಡ್ಬೋರ್ಡ್ ಶೀಟು ತೊಗೊಂಡಿದ್ದೀನಿ. ನೋಡಿ, ಇದು ಫಾಲಲ್ಲಿ ಬರುತ್ತಲ್ಲ ಕಾರ್ಡ್ಬೋರ್ಡ್ ಶೀಟು, ಅದು ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೂ ತೊಗೋಬೋದು, ಹಳೆ ಬುಕ್ಕಲ್ಲಿರೋಂಥ ರಟ್ ಬೇಕಾದ್ರೂ ತೊಗೊಬೋದು. ಒಟ್ಟಿನಲ್ಲಿ ಕಾರ್ಡ್ಬೋರ್ಡ್ ಶೀಟ್ ಥರ ದಪ್ಪಾಗಿರಬೇಕು. ಒಂದು ಸ್ವಲ್ಪ ತಿನ್ನ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇದನ್ನು ಇವಾಗ ನೋಡಿ, ಇವಾಗ ಅದನ್ನು ಎರಡು ಭಾಗ ಮಾಡ್ಕೊಳ್ಳಿ ನೋಡಿ. ಮತ್ತು ಇದನ್ನು ಎರಡು ಪೀಸ್ ಮಾಡ್ಕೋಬೇಕು. ಈ ಥರ ಎರಡು ಭಾಗ ಮಾಡಿಕೊಂಡು ಈಗ ಇದನ್ನು ಮಡಿಸ್ಕೊಳ್ಳಿ. ನೋಡಿ, ಈ ಥರ ಈ ಥರ ಮಡಿಸ್ಕೋಬೇಕು. ಇದನ್ನು ಹೀಗೆ ಮಡಿಸ್ಕೋಬೇಕು ನೋಡಿ. ಇವಾಗ ಎರಡನ್ನು ಈ ಥರ ಮಡಿಸ್ಕೊಂಡಿದ್ದೀನಿ ನೋಡಿ. ಈ ಥರ ನಿಮಗೆ ಒಂದೇ ಸೈಜ್ ಇರೋಂಥ ಎರಡು ಕಾರ್ಡ್ಬೋರ್ಡ್ ಶೀಟು ಮಡಿಸ್ಕೊಂಡಿರೋಂಥದ್ದು ಬೇಕು. ಮತ್ತು ದಾರ ನೋಡಿ, ಈ ಕಾರ್ಡ್ಬೋರ್ಡ್ ಶೀಟ್ ಸೈಜಲ್ಲಿ ದಾರನ ನಾನು ಇವಾಗ ದಾರನ 100 ಸುತ್ತು ಸುತ್ಕೋಬೋದು, 200 ಸುತ್ತು ಸುತ್ಕೋಬೋದು, 100, 200, 300 ಈ ಥರ ಸುತ್ಕೋಬೋದು. ಡಿಸೈನ್ ಮೇಲೆ ಡಿಪೆಂಡೆಂಟು. ಫಸ್ಟು ನೀವು ಫುಲ್ ಸ್ಯಾರಿಗೆ ಬರೀ ಚೈನ್ ಹಾಕೋತೀನಿ ಅಂದರೆ 100 ಸುತ್ತಾದರೆ ಸಾಕು. ನೀವು ಚೈನ್ ಆದಮೇಲೆ ಡಬಲ್ ಕ್ರೋಶ ಹಾಕೋತೀನಿ, ಆ ಡಿಸೈನ್ ಮಾಡ್ಕೋತೀನಿ ಅಂದರೆ ನೀವು 200-250 ಸುತ್ತನ ಸುತ್ಕೋಬೇಕಾಗುತ್ತೆ. ನಾನಿವಾಗ 50 ಸುತ್ತು ಮಾತ್ರ ನಿಮಗೆ ಸುತ್ತಿ ತೋರಿಸ್ತೀನಿ ನೋಡಿ. ನಾನಿವಾಗ ಒಂದು 50 ಸುತ್ತು ನಿಮಗೆ ಸುತ್ತಿ ತೋರಿಸ್ತೀನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50. ನಾನಿಲ್ಲಿಗ 50 ಸುತ್ತು ಸುತ್ಕೊಂಡಿದ್ದೀನಿ. ಫಸ್ಟಿಗೆ ನೀವು ಡಿಸೈನ್ ಆಗ್ತಾ ಆಗ್ತಾ ಜಾಸ್ತಿ ಸುತ್ತು ಸುತ್ಕೋಬೋದು. ಡಿಸೈನ್ ತುಂಬ ದೊಡ್ಡದಿದ್ರೆ ಇನ್ನೂ ಜಾಸ್ತಿ ಸುತ್ತು ಸುತ್ಕೊಂಡು ನೀವು ಮಾಡ್ಕೋಬೋದು. ಮಿನಿಮಮ್ ಅಂದರೂ ಸ್ಯಾರಿಗೆ 100 ಸುತ್ತಾದರೂ ಸುತ್ಕೊಳ್ಳೇಬೇಕು. ನಾನಿಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ 50 ಸುತ್ತು ಮಾತ್ರ ಸುತ್ಕೋತಾ ಇದ್ದೀನಿ ನೋಡಿ. ಈ ಕಾರ್ಡ್ಬೋರ್ಡ್ ಶೀಟ್ ದಾರ ಮತ್ತು ಈ ದಾರ ನೋಡಿ, ಇವೆರಡು ಕಾಣಿಸ್ತಾ ಇರ್ಬೋದು ನೋಡಿ. ಈ ಥರನ ನೋಡಿ, ಇವೆರಡು ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಾನಿವಾಗ ಇದನ್ನು ಮಡಿಸ್ಬಿಟ್ಟು ನೋಡಿ, ಈಗ ಇದು ಎರಡೆಳೆ ದಾರ ಆಗುತ್ತೆ. ಇದಕ್ಕೆ ಸುತ್ಕೋತೀನಿ ನಾನೀಗ ನೋಡಿ. ಈಗೇನು ಎಣಿಸ್ಕೋಬೇಕಾಗಿಲ್ಲ ನೀವು, ಈಗೇನು 50ನ ನೀವೇನು ಎಣಿಸ್ಕೋಬೇಕಾಗಿಲ್ಲ. ಮತ್ತೆ ಸುತ್ಕೋತಾ ಬರಬೇಕು ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಈಗ ಎರಡು ದರ ಇದು ಮತ್ತು ಇದು ಸೇರಿಸಿ ಎರಡೆಳೆ ದರ ಆಗಿದೆ. ಮಡಿಸ್ಕೊಂಡಿದ್ದೀನಿ ನಾನಿಲ್ಲಿ, ಇದಕ್ಕೆ ಸುತ್ಕೊತೀನಿ ಈಗ ನೋಡಿ. ಇವೆರಡು ಸೇರಿಸಿ ಬರ್ತಾ ಇದೆ ನೋಡಿ ನೋಡಿ. ಇವಾಗ ಇವೆರಡು ಸೇರಿಸಿ ನಿಮ್ಗೆ ಬರ್ತಾ ಇದೆ ದಾರ ನೋಡಿ. ಈ ಥರ ಸುತ್ಕೋಬೇಕು ನೋಡಿ. ಈ ಥರ ನೀವು ಸುತ್ಕೋತಾ ಬರಬೇಕು. ಇದು ಫುಲ್ಲು ಮುಗಿಯೋ ತನಕ ಈ ಎರಡೆಳೆ ದಾರ ಇದು ಈ ಕಾರ್ಡ್ಬೋರ್ಡ್ ಶೀಟಲ್ಲಿ ಏನಿದೆ ದಾರ ಅದು ಮುಗಿಯೋವರೆಗೂ ಸುತ್ಕೋತಾ ಬರಬೇಕು ನೀವು ನೋಡಿ. ಈ ಥರ ಸುತ್ಕೋತಾ ಬರಬೇಕು ನೋಡಿ. ಈ ಥರ ಸುತ್ಕೊತಾ ಬರಬೇಕು. ಇವಾಗ ಇದು ಇದರಲ್ಲಿರೋ ದಾರ ಖಾಲಿಯಾಗಿದೆ ನೋಡಿ ನೋಡಿ. ಇವಾಗ ಎರಡೆಳೆ ದಾರ ನೋಡಿ, ಈಗ ಎರಡೆಳೆ ದಾರ ಮುಗ್ದಿದೆ. ಈಗ ಇದನ್ನು ಮತ್ತೆ ಮೂರೆಳೆ ದಾರ ಥರ ಮಡಿಸ್ಕೋಬೇಕು ನೋಡಿ. ನಾನು ತೋರಿಸ್ತಾ ಇದ್ದೀನಿ ಮತ್ತೆ ನೋಡಿ. ಈಗ ಇದನ್ನು ಮತ್ತೆ ಮೂರೆಳೆ ದಾರ ಥರ ಸೇರಿಸ್ಕೋಬೇಕು ನೋಡಿ. ಇವಾಗ ಇದರಲ್ಲಿರೋದು ಎರಡೆಳೆ ದಾರ ಮತ್ತು ಇದೊಂದು ಸೇರಿಸಿದ್ರೆ ತಿರ್ಗಾ
ಸೇರಿಸಿದ್ರೆ ಒಂದು ಸೇರಿಸಿದ್ರೆ ಮೂರನೇ ದಾರ ಆಗುತ್ತೆ. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೂರನೇ ದಾರ. ಇವಾಗ ಇದನ್ನು ನೋಡಿ, ನಾನು ಇವಾಗ ಇದನ್ನು ಇನ್ನೊಂದು ಇದೆಯಲ್ಲ, ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ಇದೆಯಲ್ಲ ಅದಕ್ಕೆ ಸುತ್ಕೊತೀನಿ. ನೋಡಿ ಈ ಥರ ಈ ಥರ ಸುತ್ಕೋತಾ ಬರಬೇಕು. ಇದು 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 ಮುಗಿಯೋವರೆಗೂ, ಈ ದಾರ ಮುಗಿಯೋವರೆಗೂ ಸುತ್ಕೊಳ್ತಾ ಬರಬೇಕು. ನೋಡಿ ಈಗ ಪೂರ್ತಿ ಇದು ದಾರ ಮುಗಿತಾ ಇದೆ, ಇದರಲ್ಲಿರೋಂಥ ದಾರ ನೋಡಿ, ಈಗ ಪೂರ್ತಿ ಇದರಲ್ಲಿರೋ ದಾರ ಮುಗಿತಾ ಇದೆ. ನೋಡಿ ಈಗ ನೋಡಿ, ಇದು ಈಗ ಆಗಿದೆ, ಇದು ನೋಡಿ ಈಗ ಇದು ಮೂರೆಳೆ ದಾರ ಆಗಿದೆ. ನೋಡಿ ಇವಾಗ ಇದು ಮೂರೆಳೆ ದಾರ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ನಾಲ್ಕೆಳೆ ದಾರ ಮಾಡ್ಕೋಬೇಕು. ಇದು ಈ ದಾರ ಏನಿದೆ ಅದನ್ನು ಮತ್ತೆ ಈ ಥರ ಮಡಿಸ್ಕೊಂಡ್ರೆ ನೋಡಿ ನಾಲ್ಕೆಳೆ ದಾರ ಆಗುತ್ತೆ. ಈ ನಾಲ್ಕೆಳೆ ದಾರನ ಮತ್ತೆ ಇದಕ್ಕೆ ಸುತ್ಕೋಬೇಕಾಗುತ್ತೆ. ಮತ್ತೆ ಈ ದಾರ ಮುಗಿಯೋವರೆಗೂ, ನಾನು ಮೊದಲೇ ಹೇಳಿದ್ನಲ್ಲ ಈ ಇದರಲ್ಲಿರೋ ದಾರ ಮುಗಿಯೋವರೆಗೂ ಮತ್ತೆ ಇದಕ್ಕೆ ಸುತ್ಕೋಬೇಕಾಗುತ್ತೆ. ನೋಡಿ ಈಗ ತಿರ್ಗಾ ನಾಲ್ಕೆಳೆ ದಾರ ಮುಗಿತಾ ಬಂತು. ಇದು ಮುಗೀತೀಗ ಈಗ ಮತ್ತೆ ನೋಡಿ, ಇದು ಈಗ ನಾಲ್ಕೆಳೆ ದಾರ ಇದೆ. ಈಗ ಮತ್ತೆ ಈ ದಾರದಲ್ಲಿ ಮತ್ತೆ ಈಗ ಈ ದಾರದುಂಡೆ ಏನಿದೆ ಆ ದುಂಡೆನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ದಾರ ಸುತ್ಕೋಬೇಕೀಗ ಇದಿಷ್ಟು, ಮತ್ತೆ ಇವೆರಡೂ ಈಗ ದಾರ ಸುತ್ಕೊಬೇಕು. ಈಗ ಐದಳೆ ಆಗಿದೆ ದಾರ. ನೋಡಿ ಈ ಥರ ಸುತ್ಕೋತಾ ಬರಬೇಕು. ಇದು ಮುಗಿಯೋವರೆಗೂ, ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಮುಗಿಯೋವರೆಗೂ ಸುತ್ಕೋತಾ ಬರಬೇಕು. ನೋಡಿ ಅದು ಮುಗಿತಾ ಇದೆ, ನೋಡಿ ಈಗ ಅದು ಮುಗೀತೀಗ ನೋಡಿ, ಈಗ ಇದು ಐದಳೆ ದಾರ ಆಯಿತು. ಈಗ ನೋಡಿ ನೋಡಿ, ಇವಾಗ ಇದು ಐದಳೆ ದಾರ ಆಗಿದೆ. ಐದಳೆ ದಾರನ ಈಗ ಆರೆಳೆ ಮಾಡ್ಕೊಳ್ಳೋಣ, ಲಾಸ್ಟ್ ಫೈನಲು. ನೋಡಿ ಈಗ ಐದಳೆ ದಾರನ ನಾವು ಆರೆಳೆ ಮಾಡ್ಕೊಳ್ಳೋಣ, ಲಾಸ್ಟು ಫೈನಲ್ಲು. ಇದನ್ನು ಈಗ ಆರಳೆ ದಾರ ಅಲ್ವಾ, ಈಗ ಫಸ್ಟ್ ಇದನ್ನು ಫಸ್ಟಿಗೆ ಇದಕ್ಕೆ ನಾಟ್ ಹಾಕ್ಬಿಡೋಣ. ನೋಡಿ ಈ ಥರ ಗಂಟು ಹಾಕೊಳ್ಳಿ. ಈಗ ಫೈನಲ್ ಆಗಿದೆ, ಆರಳೆ ದಾರ ಆಗಿದೆ. ಈಗ ಇದನ್ನು ಸುತ್ಕೋಬೇಕಷ್ಟೇ ನಾವೀಗ. ನೋಡಿ ಈ ಥರ ಇದಕ್ಕೆ ಸುತ್ಕೊಂಬಿಡಿ. ಇನ್ನೊಂದು ಹೇಳಬೇಕು, ಫಸ್ಟು ನೀವು 50 ಸುತ್ತಬೇಕಾದ್ರೆ 50 ಸಂಖ್ಯೆಗಳನ್ನ ನೀವು ಎಣಿಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಮತ್ತೆ ಪದೇ ಪದೇ ಎಣಿಸ್ಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ 50 ಸುತ್ತೇ ಇರುತ್ತೆ. ಫೈನಲಾಗಿ ಈಗ ಇದನ್ನು ಪೂರ್ತಿಯಾಗಿ ಸುತ್ತಕೊಳ್ಳೋಣ. ನೋಡಿ ಈಗ ಇದು ಫುಲ್ಲು ಆಗಿದೆ, ಖಾಲಿಯಾಗಿದೆ ಇದು. ಈಗ ಇದು ಸುತ್ತಕೊಳ್ಳೋಣ. ಈಗ ಸುತ್ತಕೊಂಡಿದ್ದು ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಇಲ್ಲಿ ಈ ದಾರನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಈ ದಾರನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನೋಡಿ ಇದನ್ನು ಗಂಟು ಹಾಕೊಳ್ಳಿ. ಗಂಟು ಹಾಕೊಳ್ಳೋದ್ರಿಂದ ಬೇರೆ ದಾರ ಸಪ್ರೇಟ್ ದಾರಗಳು ಸಪ್ರೇಟ್ ಆಗಲ್ಲ. ನೋಡಿ ಈ ಥರ ಗಂಟು ಹಾಕ್ಬಿಟ್ಟು ಇಲ್ಲಿ ಈ ಥರ ಸಿಗಿಸ್ಕೊಳ್ಳಿ, ಮತ್ತೆ ಏನು ಆಗಲ್ಲ. ನೋಡಿ ಈ ಥರ ಸಿಗಿಸ್ಬಿಟ್ಟು ನೀವು ಇದನ್ನು ಕ್ರೋಷಾ ಹಾಗೆ ಹಾಕೋಬೋದು. ನೋಡಿ ಈ ಥರ ಇದು ಒಂದಾಗಿದೆ. ಇದು ಇದು ಇನ್ನೊಂದನ್ನು ಇನ್ನೊಂದು ಸತಿ ದಾರ ನೀವು ಸುತ್ತಬೇಕಾದ್ರೆ ಉಪಯೋಗಿಸ್ಕೋಬೋದು. ನಾನು ಎಣಿಸ್ತಾ ಇದ್ದೀನಿ, 1, 2, 3, 4, 5, 6 ಆರೆಳೆದಾರೆ ಕರೆಕ್ಟಾಗಿ ಇದೆ. ನೋಡಿ ನೀವು ಕ್ರೋಷಾ ಕಲಿಬೇಕು ಅಂದರೆ ಫಾರ್ ಬಟ್ಟೆಯಲ್ಲಿ ಮಾಡ್ತೀರಾ ಅಲ್ವಾ, ಅದಕ್ಕೆ ಬೇಕಾದ್ರೆ 50 ಸುತ್ತೇ ಸುತ್ಕೊಳ್ಳಿ. ಸೀರೆಗೆ ಮಾತ್ರ 100 ಸುತ್ತ ಮೇಲೆ ಸುತ್ಕೋಬೇಕು, ಇಲ್ಲಾಂದರೆ ಸಾಕಾಗಲ್ಲ, ಮತ್ತೆ ಸುತ್ಕೋಬೇಕಾಗುತ್ತೆ. ನೀವು ಈ ಹರಳೆ ದಾರ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಡೌಟ್ನ ತಿಳಿಸಿ, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸ್ಯಾರಿ ಕುಚ್ಚು ಕ್ರೋಷಾಗೆ ನಾನು ತಿಳಿಸ್ಕೊಟ್ಟಿರೋಂಥ ಹರಳೆ ದಾರ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.